ದೇಶವೇ ನಮಗೆ ಧರ್ಮ ಆಗಬೇಕು, ಸಂವಿಧಾನವೇ ನಮಗೆ ಧರ್ಮ ಗ್ರಂಥವಾಗಬೇಕು. ದೇಶವೇ ನಮಗೆ ಧರ್ಮ ಆಗಬೇಕು, ಸಂವಿಧಾನವೇ ನಮಗೆ ಧರ್ಮ ಗ್ರಂಥವಾಗಬೇಕು ಅನ್ನತಕ್ಕಂಥ ಮಾತನ್ನು ನಾವು ಎಚ್ಚರದಿಂದ ಕಾಣಬೇಕು ಅನ್ನತಕ್ಕಂಥ ಒಂದು ಪಕ್ಷ. ಮೂರನೆಯ ಮಹಾಯುದ್ಧ ಏನಾದರೂ ಆದರೆ, ಆಗುವ ಪರಿಸ್ಥಿತಿ ಬಂದರೆ ಒಂದು ಪಕ್ಷ ಪಾಕಿಸ್ತಾನ ಹಾಳಾದರೆ ಪಾಕಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇರ್ಬೋದು, ಅಥವಾ ಇರಾನ್ ಹಾಳಾದರೆ ಇರಾನನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇರ್ಬೋದು, ಅಥವಾ ಅಮೇರಿಕ ಹಾಳಾದರೆ ಇನ್ನೊಂದು ದೇಶವನ್ನು ಪ್ರತಿಬಿಂಬಿಸ್ಬೋದು ಅದು. ಆದರೆ ಭಾರತ ಹಾಳಾದರೆ ಭಾರತವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿದೆ. ಅಂತಹ ಭಾರತ ಇದು. ಏ ತಾಯಿ ಭಾರತಿ ಅನ್ನತಕ್ಕಂಥ ಮಾತಿದೆಯಲ್ಲ, ಆ ಮಾತು ನಾವಿವತ್ತು ಉಳಿದುಕೊಳ್ಬೇಕು. ನಾವೆಲ್ಲರೂ ಭಾರತೀಯರಾಗೋಣ. ನೋ ಹಿಂದೂ, ನೋ ಮುಸ್ಲಿಂ, ನೋ ಕ್ರೈಸ್ತ, ನಾವು ಭಾರತೀಯರು, ಈ ದೇಶದ ಮಕ್ಕಳು. ನಾನು ಕನ್ನಡಿಗನೂ ಹೌದು, ನಾನು ಭಾರತೀಯನೂ ಹೌದು, ನಾನು ತಮಿಳಿಗನೂ ಹೌದು, ನಾನು ಭಾರತೀಯನೂ ಹೌದು, ನಾನು ಮರಾಠಿಗನೂ ಹೌದು, ನಾನು ಭಾರತೀಯನೂ ಹೌದು. ನೀನು ಹಿಂದೂ ಆಗಿರ್ಬೋದು, ಭಾರತೀಯ. ನೀ ಕ್ರೈಸ್ತ ಆಗಿರ್ಬೋದು, ಭಾರತೀಯ. ನೀ ಇಸ್ಲಾಮರಾಗಿರ್ಬೋದು, ನೀನು ಭಾರತೀಯ. ದೇಶ ಬಹಳ ದೊಡ್ಡದು. ದೇಶ ಉಳಿದರೆ ಧರ್ಮಗಳು ಉಳಿತದೆ, ದೇಶ ಉಳಿಲಿಲ್ಲ ಅಂದರೆ ಧರ್ಮ ಉಳಿಯೋದಿಲ್ಲ. ದೇಶವೇ ನಮಗೆ ಧರ್ಮ ಆಗಬೇಕು, ಸಂವಿಧಾನವೇ ನಮಗೆ ಧರ್ಮ ಗ್ರಂಥವಾಗಬೇಕು ಅನ್ನತಕ್ಕಂಥ ಮಾತನ್ನು ನಾವು ಎಚ್ಚರದಿಂದ ಕಾಣಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ದೇಶ ನಮಗೆ ಧರ್ಮವಾಗಬೇಕು, ಧರ್ಮ ಗ್ರಂಥವೇ ನಮಗೆ ಸಂವಿಧಾನ ಆಗಬೇಕು. ಸಂವಿಧಾನ, ಈ ಸಂವಿಧಾನದ ಧರ್ಮಗ್ರಂಥ ಉಳಿಬೇಕು. ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತೆಗೆದು ಪುನಃ ತರೋದು ಪ್ರಶ್ನೆ ಬೇರೆ. ಆದರೆ ಮೂಲ ಸ್ವರೂಪ ಹೇಗಿದೆ, ಈ ದೇಶದ ಪ್ರಜಾಪ್ರಭುತ್ವದ ಧರ್ಮಗ್ರಂಥ ಉಳಿಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ಕರೆಸಿ ಮಾತನಾಡಿಸಿದವರಿಗೆ, ನಾವೆಲ್ಲರೂ ನನ್ನ ಮುಂದೆ ಕುಳಿತು ಇಷ್ಟೊತ್ತು ಪ್ರಜ್ಞಾವಂತರಾಗಿ ಮಾತುಗಳನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಇವರನ್ನು